ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಗೋಹತ್ಯೆ ನಿಷೇಧಿಸಬೇಕು, ಶಿವು ಉಪ್ಪಾರ್ ಸಾವಿನ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಶ್ರೀರಾಮ ಸೇನಾ ವತಿಯಿಂದ ಬೆಳಗಾವಿಯ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ನಗರದ ಸಿಪಿಎಡ್ ಮೈದಾನದಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬಾಗೇವಾಡಿಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಗೋರಕ್ಷಕ ಶಿವು ಉಪ್ಪಾರವರ ಸಾವು ಆತ್ಮಹತ್ಯೆ ಎಂದು ಹೇಳಲಾಗ್ತಿದೆ. ಆದರೆ ಇದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಅದನ್ನ ತನಿಖೆ ಮಾಡಿ ಕೊಲೆಗಡುಕರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಲಾಯಿತು. ಶಿವು ಉಪ್ಪಾರವರ ಸಾವಿನ ಮುಂಚೆ ಮಾಡಿದ ವಿಡಿಯೋ ಮತ್ತು ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಅವುಗಳನ್ನ ಗಮನಿಸಿದರೆ ಶಿವು ಸಾವು ಕೊಲೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿದ್ದರು. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿ, ಶಿವು ಉಪ್ಪಾರ್ ಹುಟ್ಟಿದ್ದು ಅಂಕಲಿಯಲ್ಲಿ, ಶಿಕ್ಷಣ ಪಡೆಯುತ್ತಿರುವುದು ಬೆಳಗಾವಿಯಲ್ಲಿ, ಸಾವಾಗಿರುವುದು ಬಾಗೇವಾಡಿಯಲ್ಲಿ. ವಿಡಿಯೋಗಳಲ್ಲಿ ವ್ಯಾಪಾರಿಯ ಬಗ್ಗೆ ಶಿವು ಹೇಳಿದ್ದರೂ ಪೊಲೀಸ್ ಇಲಾಖೆ ಬಂಧಿಸಲು ಮುಂದಾಗುತ್ತಿಲ್ಲ. 50 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿರುವುದ ಬಗ್ಗೆ ಸಾಕ್ಷಿ ಇದ್ದರೂ ಕೈಕಟ್ಟಿ ಕುಳಿತಿರುವುದನ್ನು ನೋಡಿದರೆ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವುದು ಎದ್ದು ಕಾಣುತ್ತಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆರೋಪಿಗಳನ್ನ ಸೆರೆ ಹಿಡಿದು ಬೆಳಗಾವಿಯಲ್ಲಿರುವ ಕಸಾಯಿ ಖಾನೆಗಳನ್ನ ಬಂದ್ ಮಾಡಬೇಕು, ಇಲ್ಲದಿದ್ದರೆ ಶ್ರೀರಾಮ ಸೇನೆಯ ಕೆಲಸ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಾವಿನ ಮರು ತನಿಖೆ ಪ್ರಾರಂಭಿಸುವಂತೆ ಮನವಿ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶಿವು ಉಪ್ಪಾರವರ ಸಾವಿನ ತನಿಖೆಯ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಅಂಕಲಿಗಿ ಪೊಲೀಸ್ ಠಾಣೆಯಲ್ಲಿ ಅವರ ತಾಯಿ ಎರಡನೇ ಪ್ರಕರಣ ದಾಖಲಿಸಿದ್ದರೂ ಅದು ಇನ್ನುವರೆಗೆ ಬಾಗೇವಾಡಿ ಪೊಲೀಸ್ ಠಾಣೆಗೆ ತಲುಪಿಲ್ಲ. ಇದರಿಂದ ನ್ಯಾಯವನ್ನ ಮುಚ್ಚಿ ಹಾಕುವ ಪ್ರಯತ್ನ ಎದ್ದು ಕಾಣುತ್ತಿದೆ. ನ್ಯಾಯ ಸಿಗದಿರುವುದಕ್ಕೆ ನೊಂದ ಹುಕ್ಕೇರಿ ಯುವಕನೊಬ್ಬ ಕಾರ್ಯಕ್ರಮದಲ್ಲಿ ವಿಷ ಸೇವಿಸಿದ್ದು ಏನಾದರೂ ಹೆಚ್ಚು ಕಡಿಮೆಯಾದರೆ ಸರ್ಕಾರವೇ ಅದಕ್ಕೆ ನೇರ ಹೊಣೆ ಆಗುತ್ತಾರೆ ಎಂದರು. ಬೆಳಗಾವಿ ಚಲೋ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ಕರೆ ಕೊಟ್ಟಿದ್ದೀವಿ. ಸುಮಾರು 4,000ವರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು, ಸುಮಾರು 7-8 ಜನ ಪೂಜ್ಯ ಸ್ವಾಮೀಜಿಯವರು ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕೊನೆಯ ಎಚ್ಚರಿಕೆಯನ್ನು DC ಅವರಿಗೆ ಮತ್ತು SP ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ತನಿಖೆಯ ದಾರಿ ತಪ್ಪಿಸುವಂಥ ವ್ಯವಸ್ಥಿತ ಸಂಚು ನಡೀತಾ ಇದೆ. ಒಬ್ರಿಗೊಬ್ಬರ ಮೇಲೆ ಹಾಕ್ತಾ ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ. 21ನೇ ತಾರೀಕು ಕೊಟ್ಟಂಥ ಎರಡನೆಯ ಕಂಪ್ಲೇಂಟ್, ಮೊದಲನೇ ಕಂಪ್ಲೇಂಟ್ ಅಲ್ಲ ಅದು. ಶಿವು ಉಪ್ಪಾರ್ ಕೊಲೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಮೈಮರೆಯುತ್ತಿದ್ದಾರೆ. ಇದರಿಂದ ಮೃತ ಶಿವುಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಮನನೊಂದು ರಾಯಚೂರು ಮೂಲದ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 27 ವಯಸ್ಸಿನ ಚಂದ್ರಶೇಖರ್ ಬಸಪ್ಪ ಎಂ ಗೌಡ್ ಎಂಬ ರಾಯಚೂರಿನ ಯುವಕನೊಬ್ಬ ಬೆಳಗಾವಿಯಲ್ಲಿ ವಿಷ ಸೇವಿಸಿರುವ ಘಟನೆ ನಡೆದಿದೆ. ಶಿವು ಉಪ್ಪಾರ್ ಸಾವಿನ ವಿಷಯಕ್ಕೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯ ಸಿಪಿಎಡ್ ಮೈದಾನದಲ್ಲಿ ನಡೆದಿದ್ದ ಹಿಂದೂಪರ ಸಂಘಟನೆಗಳು ನಡೆಸಿದ್ದ ಬೃಹತ್ ಸಮಾವೇಶದಲ್ಲಿ ಈತ ಲಿಂಗಸೂರಿನಿಂದ ಆಗಮಿಸಿ ಭಾಗವಹಿಸಿದ್ದ. ಈ ಸಂದರ್ಭದಲ್ಲಿ ವಿಷ ಸೇವನೆ ಮಾಡಿದ್ದು ಜಿಲ್ಲಾಸ್ಪತ್ರೆಗೆ ತುರ್ತು ನಿಗಾ ಘಟಕದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದಾಗ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು. ಸ್ಥಳಕ್ಕೆ ಹಿಂದೂಪರ ನಾಯಕ ಪ್ರಮುಖರು ಭೇಟಿ ನೀಡಿದರು. ಶಿವು ಉಪ್ಪಾರ್ ಪ್ರಕರಣ ಕಾರಣ ಎಂಬ ಅವನ ಹೇಳಿಕೆ ಒಂದಡಿಯಾದರೆ ಸ್ವತಃ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿರುವುದು ಪೊಲೀಸರ ಮುಂದೆ ಹೇಳಿದ್ದಾನೆ ಎನ್ನಲಾಗುತ್ತದೆ. ಸತತ ಮಳೆಯಿಂದ ಬೃಹತ್ ಮರವೊಂದು ಧರೆಗೆ ಉರುಳಿದ ಘಟನೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಹಿಂಭಾಗದಲ್ಲಿ ನಡೆದಿದೆ. ರಸ್ತೆ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ನಿತ್ಯ ಸಾವಿರಾರು ಜನರು ಹಾಗೂ ವಾಹನಗಳು ಓಡಾಡುವ ಜನನಿಬಿಡ ರಸ್ತೆಯಾಗಿದ್ದರೂ ಕೂಡ ಯಾರೂ ಇಲ್ಲದ ಸಮಯದಲ್ಲಿ ಮರ ಉರುಳಿ ಬಿದ್ದಿದ್ದು ಭಾರಿ ಅನಾಹುತ ತಪ್ಪಿದೆ. ಕಳೆದ ಕೆಲವು ದಿನಗಳಿಂದ ಅವಳಿ ನಗರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಇದರ ಪರಿಣಾಮ ಮರದ ಬೇರುಗಳು ಸಡಿಲವಾಗಿ ಮರ ಉರುಳಿ ಬಿದ್ದಿದೆ. ಇದರಿಂದ ಕೆಲ ವಿದ್ಯುತ್ ಕಂಬಗಳು ಬಾಕಿವೆ. ಪಾಲಿಕೆ ಸಿಬ್ಬಂದಿ ಹಾಗೂ ಹೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರ ತೆರವು ಕಾರ್ಯಾಚರಣೆ ನಡೆಸಿದ್ದರು. ದಾಸರಹಳ್ಳಿ ವಿಭಾಗದಲ್ಲಿ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ವತಿಯಿಂದ ನಡೆದ ಕನ್ನಡ ನುಡಿ ನಮನ ಕಾರ್ಯಕ್ರಮ ನಡೆಯಿತು. ಜನಸ್ಪಂದನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಪ್ರತಿಭಾ ಪುರಸ್ಕಾರ ಹಾಗೂ ಕವಿಗೋಷ್ಠಿ ಸಮಾರಂಭವು ಕನ್ನಡದ ಕಟ್ಟಾಳು ಸಾರಾ ಗೋವಿಂದ್ ಸಾರಥ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಜೈಕಾರದ ಮುಖಾಂತರ ಹನುಮಂತಪ್ಪ ಎಸ್ ಮೇಡ್ಗರ್ ಅವರ ನೇತೃತ್ವದಲ್ಲಿ ತುಂಬಾ ಸಮಾಜಮುಖಿಯಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದವು. ಈ ಟ್ರಸ್ಟ್ ಪದಾಧಿಕಾರಿಗಳು, ರಾಜಕೀಯ ಮುಖಂಡರು, ವಿದ್ಯಾರ್ಥಿಗಳು, ಕವಿಗಳು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. Thank you.
ಬಿಜೆಪಿಯ ಶಾಸಕ ಡಾಕ್ಟರ್ ನಾರಾಯಣಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಶಾಸಕ ನಾರಾಯಣಗೌಡರ ಅಭಿಮಾನಿಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕೆಆರ್ ಪೇಟೆ ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ ನಾರಾಯಣಗೌಡರ ವಿರುದ್ಧ ಹೀನಾಯವಾಗಿ ಸೋತು ಸುಣ್ಣವಾಗಿರುವ ಮಾಜಿ ಶಾಸಕರು ಹತಾಶರಾಗಿ ಏಕವಚನದಲ್ಲಿ ನಿಂದಿಸುತ್ತಾ ಬಾಲಿಶವಾದ ಹೇಳಿಕೆಯನ್ನು ನೀಡುತ್ತಾ ತಾಲೂಕಿನ ಪ್ರಬುದ್ಧ ಮತದಾರರ ಆಕ್ರೋಶಕ್ಕೆ ಗುರಿಯಾಗುತ್ತಿದ್ದಾರೆಂದು ಮುಖಂಡರಾದ ಕೆಆರ್ ವಿನೋದ್ ಕುಮಾರ್, ಕೊಮ್ಮೇನಹಳ್ಳಿ ಜಗದೀಶ್, ಅಘಲಯ್ಯ ಮಂಜಣ್ಣ, ಹನುಮಂತರಾಜ್, ಪ್ರವೀಣ್ ಕುಮಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಬಸ್ ಕೃಷ್ಣೇಗೌಡ, ದಿನೇಶ್ ಮತ್ತು ವೆಂಕಟ ಸುಬ್ಬೇಗೌಡ ಅವರು ಪಕ್ಷ ದ್ರೋಹಿಗಳಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ದ್ರೋಹದ ಕೆಲಸ ಮಾಡಿ ಮಾಜಿ ಶಾಸಕ ಚಂದ್ರಶೇಖರ್ ಪರವಾಗಿ ಕೆಲಸ ಮಾಡಿರುವುದು ಜಗಜ್ಜಾಹೀರಾಗಿದೆ. ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳ ಹಿನ್ನಡೆ ಅನುದಾನ ವಿತರಣೆಯಲ್ಲಿ ತಾರತಮ್ಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ನಾರಾಯಣಗೌಡರು ಬೇಸತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಶಾಸಕ ನಾರಾಯಣಗೌಡರು ಕೈಗೊಳ್ಳುವ ಯಾವುದೇ ನಿರ್ಧಾರವನ್ನ ನಾವು ಸ್ವಾಗತಿಸುತ್ತೇವೆ ಎಂದು ಮುಖಂಡರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್, ವಿಶ್ವನಾಥ್, ನಂಜುಂಡ, ದಯಾನಂದ್, ಕರ್ತೇನಹಳ್ಳಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅವ್ರಿಗಿಂತ ಕೆಟ್ಟಾಗಿ ಮಾತಾಡ್ಬೋದು ನಾವು, ಆದರೆ ಅದು ಸಮಂಜಸ ಅಲ್ಲ. ನಮ್ಮ ಅಧ್ಯಕ್ಷರಾದಂಥ ಯಕ್ಷಗೌಡರು ಹೇಳ್ತಾರೆ, ನಾನಿಂದನೇ ಇವೆಲ್ಲರೂ ಗೆದ್ದರು ಅಂತ ಪಾರ್ಟಿ ಬಂದ ಅವರಿಂದನೇ ಗೆದ್ದ ಮೇಲೆ ಇಡೀ ಹೋದಪ್ಪ ಎಲೆಕ್ಟೆಡ್ ಬಾಡಿ ಸಮೇತ ನಮ್ಮ ಸ್ಪೀಕರ್ ಸಾಹೇಬ್ ಜೊತೆ ಹೋದ್ರಲ್ಲ, ಇದೇ ತಾಲೂಕು ಅಧ್ಯಕ್ಷ ಯಾಕೆ ಗೆಲ್ಲಿಸಲಿಲ್ಲ ಸ್ಪೀಕ ಕೃಷ್ಣಪ್ಪನ, ಅವತ್ತು ನಿಮ್ಮ ಅಸ್ತಿತ್ವ ಇತ್ತಿಲ್ವಾ? ಈ ಬಾರಿ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಿರಲ್ಲ, ಒಬ್ಬರಿ ಬಿ ಫಾರಂ ಸಿ ಫಾರಂ ತಂದಂಗೆ ಎಲ್ಲಿದ್ರಿ? ನಾರಾಯಣಗೌಡರಿಗೆ ಬಿ ಫಾರಂ ಕೊಟ್ಟಾಗ ನೀವು ಯಾರ ಮನೇಲಿದ್ರಿ? ಅವತ್ತೆಲ್ಲದ್ರು ನಿಮ್ಮ ಪಕ್ಷದ ನಿಷ್ಠೆ. ಇದೇ ಎಮ್ ಎಲ್ ಎ ವ್ಯವಸ್ಥೆಯಲ್ಲಿ ನೀವು ಮೂರು ಜನ ಯಾರಿಗೆ ಕ್ಯಾಲಸ್ ಮಾಡಿದ್ದೀರಿ? ರೆಕಾರ್ಡ್ ವೀಡಿಯೋ ಸಮೇತ ಇದೆಯಲ್ಲ ಕೆಲವು ತಾವು, ಇದೇ ನಿಮ್ಮ ಪಕ್ಷದ ನಿಷ್ಠೆನಾ? ನಾವು ಹೆತ್ತು ತಾಯಿ ಇದ್ದಂಗೆ ಅಂತ ಹೇಳಿದ್ರೆ ನೀವು ಹೆತ್ತವನ್ನು ನಾಡಿ ವಿಚಾರಕ್ಕೂ ನೀವು ಬೇಸಾಕಿಲ್ಲ. ಈ ಮಟ್ಟಕ್ಕೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ನೇರ ಬನ್ನಿ ಕುತ್ಕೊಳ್ಳಿ ಚರ್ಚೆಗೆ. ನೀವು ಪಕ್ಷಕ್ಕೆ ಏನು ಮಾಡಿದ್ದೀರಿ, ನಾವು ಪಕ್ಷಕ್ಕೆ ಏನು ಮಾಡಿದ್ದೀವಿ? ನಾರಾಯಣಗೌಡ ಪಕ್ಷ ಕಟ್ಟಿದ್ದಾರ, ನೀವು ಪಕ್ಷ ಕಟ್ಟಿದ್ದೀರ? ಪರ್ಸೆಂಟೇಜ್ ನೀವ ಇಲ್ಲ ನಾರಾಯಣಗೌಡ? ಮುಖಾಮುಖಿ ಬನ್ನಿ ಚರ್ಚೆಗೆ. ನೀವು ಯಾರ್ಯಾರು ಕೈ ಒಡ್ಡಿದ್ರಿ ನಮ್ಮ ಹತ್ರ ದಾಖಲಾತಿ ಕೊಡ್ತೀವಿ. ಈ ಪುರಸಭೆ ಎಲೆಕ್ಷನಲ್ಲಿ ಯಾರ್ಯಾರ ಮನೆ ಹಾಳು ಮಾಡಿದ್ದೀರಿ, ಎಷ್ಟು ಜನ ತದ್ದಿದ್ದೀರಿ, ಅದು ದಾಖಲಾತಿ ಇದೆ. ಒಂದನೇ ವಾರ್ಡಲ್ಲಿ ಕೆಲಸ ಮಾಡಿದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಅಪ್ಪ ತಾಲೂಕು ಪಾರ್ಟಿ ಪರ್ಸೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಮುಂಚೆ ನಮ್ಮ ತಾತ ಈ ಪಕ್ಷ ಕೆಲಸ ಮಾಡಿದ್ದಾರೆ. ಸತತವಾಗಿ ಇತಿಹಾಸ ಬರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಕುಟುಂಬ ನಮ್ಮದು. ನಾನು 1977 ನಮ್ಮ ಮಾವ ಪಟೇಲ್ ಚಂದ್ರ ಅವರು ಪ್ರೆಸಿಡೆಂಟ್ ಆದಾಗ ಕಾರ್ಯಕರ್ತರಾಗಿ ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಕಾರ್ಯಕರ್ತರ ಕೆಲಸ ಮಾಡಿದ್ದೀನಿ. 1986 ಬಂದವ ಯಾರೋ ರಾಜ್ ದೇವರಾಜ್ ಈ ಸೆಕೆಂಡ್ರಿ ಪೋಸ್ಟ್ ಈ ತಾಲೂಕಲ್ಲಿ, ನಾನು ಅವನಿಗೆ ತಂದೋಸ ಸೀನಿಯರ್ ಪಾರ್ಟಿಗೆ ಒಂದು ಸೆಕೆಂಡ್ರಿ ಪೋಸ್ಟ್ ತಂದು ದೇವಗೌಡ ಬಂದು ಚಾಡಿಯಾ ನೀಡಲಾಗಿದೆ. ಅವ್ನು ಧೂಮ ಆದಲ್ಲಿ ನಮ್ಮ ಪಕ್ಷ ಒಂದು ಸರಿ ಓಟ್ ಆಗಿದೆ. ಅವ್ನು ನಿಂತಾಗ ಮಾತ್ರ 99 ಅವ್ನೊಂದು ಓಟ್ ಹಾಕೋಣ, ಇದುವರೆಗೂ ಒಂದು ಸರಿ ಓಟ್ ಆಗಿದೆ. ನೆನ್ನೆ ಪ್ರೆಸ್ ಮಾಡಲ್ಲ ವೆಂಕಟಸುಬ್ಬೇಗೌಡರು ಒಂದು ಯಾವಾಗ ಓಟ್ ಹಾಕಿದ್ರು ಕೇಳಿದ್ರು? ಕೃಷ್ಣಪ್ಪ ಪರ ಮಾಡಿದ್ರು, ಹಿಂದೆ ಪ್ರಕಾಶಪ್ಪ ಪರ ಮಾಡಿದ್ರು, ಈಗ ಕಾಂಗ್ರೆಸ್ ಮಾಡಿದ್ರು. ಅವ್ರು ಯಾರು ರಾಜನಲ್ಲಿ ನೆನ್ನೆ ಮನೆ ನಮ್ಮ ಪಂಚಕ್ಕೆ ಕೊಟ್ಟಾರೆ ಸ್ಮಗ್ಲರ್ ಅವರು. ಅವರು ದೇವರ ಮನೆ ಚಾರ್ ಹೇಳ್ತಾರೆ, ಒಬ್ಬ ಅವ್ರ ಇತಿಹಾಸ ಕೇಳ್ತಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಔರತ್ಕರ್ ವರದಿ ಜಾರಿಯಾಗಲೇಬೇಕೆಂದು ಒತ್ತಾಯಿಸಿ ಕರುನಾಡ ಕನ್ನಡಿಗರ ವೇದಿಕೆಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಅಥವಾ ರಾಜ್ಯಪಾಲರಿಗೆ ತಲುಪಿಸಲು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಲೀಲಾ, ಎಸ್ಎಂ, ಶಿಶಿರ್ ಚಂದ್ರ, ಹನೀಫ್, ಇತರ ರೈತಪರ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದ್ದರು. ಆಗ್ಲಿ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಬಂದೋಬಸ್ತ್ ಬೇಕು ಅಂತಂದ್ರೆ ಹೊಡೆದಾಟಗಳಾದ್ರೆ ಏನೇ ಒಂದು ಸಮಸ್ಯೆಗಳಾದ್ರೂ ನಮ್ಮ ಒಂದು ಸಾಮಾಜಿಕ ಒಂದು ಈ ಕಳಕಳಿ ಇರುವಂತಹ ಒಂದು ಸಮಾಜದಲ್ಲಿ ನಮಗೆ ರಕ್ಷಣೆ ಕೊಡೋಕೆ ಅಂತ ಒಂದು ನೇಮಕ ಮಾಡಿರುವಂತಹ ಒಂದು ಕರ್ತವ್ಯ ನಿರತ ಒಂದು ಜವಾಬ್ದಾರಿ ಇರುವಂತಹ ಪೊಲೀಸ್ ವ್ಯವಸ್ಥೆ, ಈ ಪೊಲೀಸರಿಗೆ ಎಷ್ಟು ಮಟ್ಟಿಗೆ ಒಂದು ಭದ್ರತೆ ಇದೆ, ಎಷ್ಟು ಮಟ್ಟಿಗೆ ಅವರಿಗೆ ಒಂದು ಕಾಳಜಿ ಇದೆ. ಗೌರ್ನಮೆಂಟ್ ಸರ್ಕಾರ ಈ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಒಂದು ಪೊಲೀಸರ ಸಂಘಟನೆಯನ್ನು ತಾತ್ಕಾಲಿಕವಾಗಿ ಅವರೇ ನಿಲ್ಲಿಸಿದ್ರು ಪರೋಕ್ಷವಾಗಿ, ಆದರೆ ಅಲ್ಲೂ ಅವರಿಗೊಂದು ನ್ಯಾಯ ಸಿಗಲಿಲ್ಲ. ಈಗ ನಾವೆಲ್ಲರೂ ಒಂದು ಗುಜರಾತಿ ಸ್ವಾಮೀಜಿಯ ನಾಮಫಲಕವನ್ನು ತೆಗೆಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಗುಜರಾತಿ ಸ್ವಾಮೀಜಿಯ ನಾಮಫಲಕವನ್ನು ತೆಗೆಸುವಂತೆ ಶಾಸಕರು ಮತ್ತು ಮಹಾಪೌರರಿಗೆ ಮನವಿ ನೀಡಿದರು. ಇಲ್ಲದಿದ್ದರೆ ನಾವೇ ಅದನ್ನು ತೆರವುಗೊಳಿಸುತ್ತೇವೆ ಎಂದು ಸೂಚನೆ ಸಹ ನೀಡಿದರು. ತೆಂಡೇಕೆರೆ ಗ್ರಾಮದಲ್ಲಿ ಸಮಗ್ರ ಕೃಷಿ ಅಭಿಯಾನದ ಅಂಗವಾಗಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಮಾಹಿತಿ ಕಾರ್ಯಕ್ರಮ ನಡೆಯಿತು.
ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣ ತೆಂಡೇಕೇರ್ ಜಿಲ್ಲಾ ಪಂಚಾಯಿತಿಯ ಕೃಷಿ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಟಿ ಮಂಜು ಮಾತನಾಡಿ, ರೈತರು ವೈಜ್ಞಾನಿಕವಾಗಿ ಬೇಸಾಯ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು. ಏಕಬೆಳೆಯ ಪದ್ಧತಿಯನ್ನು ಅನುಸರಿಸದೆ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಿ ಹೆಚ್ಚಿನ ಲಾಭ ಗಳಿಸುವ ಮೂಲಕ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕೆಂದು ಮಂಜು ಕರೆ ನೀಡಿದರು. ತಾಲೂಕು ಪಂಚಾಯಿತಿಯ ಸದಸ್ಯೆ ಸುಶೀಲಮ್ಮ, ತೆಂಡೇಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಜಯಮ್ಮ, ಎಪಿಎಂಸಿ ಅಧ್ಯಕ್ಷ ನಾಗರಾಜೇಗೌಡ, ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ವಿಜಯಕುಮಾರ್, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಟಿಎಸ್ ಮಂಜುನಾಥ್, ಕೃಷಿ ಅಧಿಕಾರಿಗಳಾದ ಜೈಶಂಕರ್ ಆರಾಧ್ಯ, ಎಸ್ಕೆ ಸತೀಶ್ ಚಂದ್ರ ಶ್ರೀಧರ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಮೇಶ್ ಯಶೋ ಜಿಲ್ಲೆಧರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ನಾಗರತ್ನಮ್ಮ ಸುಬ್ಬಣ್ಣ ಸೇರಿದಂತೆ ನೂರಾರು ಮಹಿಳೆಯರು ಕೃಷಿ ಅಭಿಯಾನ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಾಳಿತು ನಮ್ಮಿ ನಾಗರಿಕತೆ ಮಣ್ಣೊಳಿನೇ ಗಿಲ್ ನಾಶ್ರಯದೇಗಿಲ್ಲ ಹಿಡಿದ ಕೈಯಾದಾರ ಸೊರಗಳು ದರ್ಪದಳಾಡಿದರು ಹೇಗಿಲ್ಲ ಬಲದಳು ವೀರರು ನೆರದಲು ಶಿಲ್ಪಿಗಳೆದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಬೂಕನಕೆರೆ ಐಚನಹಳ್ಳಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಐಚನಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು, ಕುಡಿಯುವ ನೀರು ಸರಬರಾಜು ಮಾಡಲು ವಿಫಲರಾಗಿರುವ ಅಧ್ಯಕ್ಷ ಮತ್ತು ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ ಮಹಿಳೆಯರು 1 ಕಿಲೋಮೀಟರ್ ದೂರದಿಂದ ಬಿಂದಿಗೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಭಾರಿ ಸಾಹಸದಿಂದ ಕುಡಿಯಲು ನೀರು ತರುತ್ತಿದ್ದೇವೆ. ಪಿಡಿಒ ರಮೇಶ್ ಮೂರ್ತಿ ಮತ್ತು ಅಧ್ಯಕ್ಷ ಮೋಹನ್ ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸಲು ಗಮನಹರಿಸದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ. ಐಚನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿದ್ದು ಶಿಥಿಲವಾದ ವಿದ್ಯುತ್ ಕಂಬಗಳು ನೆಲಕ್ಕುರುಳಲು ಸಿದ್ದವಾಗಿರುವ ಪಂಚಾಯಿತಿಯ ವಿದ್ಯುತ್ ಕಂಬಗಳನ್ನು ಬದಲಿಸಲು ಕ್ರಮ ಕೈಗೊಂಡಿಲ್ಲ. ಚರಂಡಿಯಲ್ಲಿ ಹರಿಯಬೇಕಾದ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ಕಳಪೆ ಕಾಮಗಾರಿಯನ್ನ ನಡೆಸಿ ಸರ್ಕಾರದ ಹಣವನ್ನ ಲೂಟಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಂಡು ಅಕ್ರಮವೆಸಗಿರುವ ಪಿಡಿಒ ರಮೇಶ್ ಮೂರ್ತಿ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ತಾಲೂಕು ಪಂಚಾಯಿತಿಯ ಇಒ ಚಂದ್ರಮೌಳಿ ಅವರಿಗೆ ದಿಗ್ಬಂಧನ ವಿಧಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದರು. ಗ್ರಾಮದ ಮುಖಂಡರಾದ ಸಂದೀಪ್, ಶಿವಣ್ಣ, ಸಂತೋಷ್, ದಯಾನಂದ್, ರವಿ, ಕಮಲಮ್ಮ, ಪ್ರಭಾವತಿ, ಲಕ್ಷ್ಮಮ್ಮ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸಲು ನಿತ್ಯವೂ ಸಾರ್ವಜನಿಕರು ಸಾಲುಗಟ್ಟಿ ನಿಲ್ಲುತ್ತಾರೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. 84 ಗ್ರಾಮಗಳಿಗೆ ಒಂದೇ ಆಧಾರ ಕಾರ್ಡ್ ತೆಗೆಯುವ ಕೌಂಟರ್ ಶಾಲಾ ಕಾಲೇಜು ಪ್ರಾರಂಭವಾಗಿ ಪ್ರತಿಯೊಂದಕ್ಕೆ ಸರ್ಕಾರಿ ಕೆಲಸಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದು ನಿತ್ಯವೂ ಮಕ್ಕಳು ನಸುಕಿನಲ್ಲಿಯ ತಮ್ಮ ಗ್ರಾಮ ತೊರೆದು ಬಂದು ಸಾಯಂಕಾಲದವರೆಗೂ ನಿಂತರೂ ಯಾವುದೇ ಪ್ರಯೋಜನವಿಲ್ಲ. ಆಧಾರ್ ಕಾರ್ಡ್ ರೂಮ್ನಲ್ಲಿ ಏಜೆಂಟರ ಹಾವಳಿ ಜಾಸ್ತಿ ಆಗಿದ್ದು ಸದರಿ ಏಜೆಂಟರ ಮುಖಾಂತರ ಅರ್ಜಿ ಸ್ವೀಕರಿಸುತ್ತಾರೆ.
ಸಾಮಾನ್ಯರು ಬೇಸತ್ತು ತಹಸೀಲ್ದಾರರ ಹತ್ತಿರ ದೌಡಾಯಿಸಿದರೆ ಜನಸಾಮಾನ್ಯರು 10-15 ದಿನಗಳಿಂದ ಪ್ರತಿನಿತ್ಯ ಬಂದು ಆಧಾರ್ ಕಾರ್ಡ್ಗೋಸ್ಕರ ತಮ್ಮ ಕಾರ್ಯಾಲಯದಲ್ಲಿ ಬಂದು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಹೆಚ್ಚಿನ ಕಂಪ್ಯೂಟರ್ ಆಪರೇಟರ್ಗಾಗಿ ಪತ್ರವನ್ನು ನೀಡಲಾಗಿದೆ. ಇನ್ನೂ ಒಂದು ಕೌಂಟರ್ನ ತೆಗೆದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲಾರದಂತೆ ಹಾಗೆ ನೋಡಿಕೊಳ್ಳುತ್ತೇನೆಂದು ಚಿದಾನಂದ ಗುರುಸ್ವಾಮಿ ತಹಸೀಲ್ದಾರರು ಹೇಳಿದ್ದಾರೆ. ಟೈಮಿಂಗ್ ಹಾಕದ ನಾಲ್ಕೂವರೆಗೆ ಅದ ಟೈಮಿಂಗ್ ಅದ ಯಾವಾಗ ತುಂಬುದತ್ತ ಇದು ಚಲ ನಾಕಾಯ್ತು ಹೋಗಿ ಇದು ಬೇಟಾಗಣ ಬ್ಯಾಂಕ್ ಎ ಸಿ ತಸಿದಾರ ಅದರ ಬೇಟಾಗ್ಯಾಮ್ರಿ ಈಗ ಬರ ಸಾಹೇಬ್ ಬರ ಬೇಟಾಗ್ಯಾಮ್ರಿ ಹೇಳ್ರಿ ಓ ಇದು ಕೇಳ್ರಿ ನಮ್ದು 1 ತಾರೀಕಿಗೆ ಹಾಕಿದ್ದದ ಇನ್ನೂ ಪಾಳೆ ಇಲ್ಲ 1 ತಾರೀಕಿಗೆ ಹಾಕಿದ್ರಪ್ಪ ಪಾಳೆ ಆತ್ಮಕ್ಕೆ ತಯಾರಿಲ್ಲ ಅಂದ್ರೆ ಆಡ್ತೇನು ಪಾಪ ಊರಿಗೆ ಕಾಡೋದು ಎಸಿ ತಸಿನ ಅಡಿಗ 1 ತಾರೀಕಿಗೆ ಈ ಹಳ್ಳಿಯಲ್ಲಿ ಸ್ಥಳೀಯರು ಕೊಳವೆಯನ್ನ ಅಗೆಯುವ ಮೂಲಕ ಉಪ್ಪು ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸುತ್ತಾರೆ. ಗುರುಗ್ರಾಮ್ನ ಫಲೋಡಿ ಗ್ರಾಮದ ನಿವಾಸಿಗಳು ಈ ಪ್ರದೇಶದ ಉಪ್ಪು ನೀರಿನ ಅಂತರ್ಜಲವನ್ನ ಸಿಹಿ ನೀರನ್ನಾಗಿ ಮಾಡುವ ವಿಶಿಷ್ಟ ಆಲೋಚನೆಯೊಂದಿಗೆ ಮಾಡುತ್ತಿದ್ದಾರೆ. ಅವರು ಕೊಳವನ್ನ ಅಗೆದು ಹತ್ತಿರದ ಕಾಲುವೆಗೆ ಜೋಡಿಸುತ್ತಾರೆ, ಅದನ್ನ ಸಮಗ್ರ ಜಲಾಯನ ನಿರ್ವಹಣಾ ಕಾರ್ಯದಡಿ ಪರಿವರ್ತಿಸುತ್ತಾರೆ. ಎರಡ್ 2019 ವಿಶ್ವಕಪ್ ಸೆಮಿಫೈನಲ್ ಹಂತ ತಲುಪಿದೆ. ಭಾರತ ನ್ಯೂಜಿಲೆಂಡ್ ಮಧ್ಯೆ ಮೊದಲ ಸೆಮಿಫೈನಲ್ ಹಣಾಹಣಿ ನಡೆಯುತ್ತಿದೆ. ಹಿಂದಿನ ದಾಖಲೆಗಳನ್ನು ನೋಡಿದರೆ ಭಾರತದ ಗೆಲುವು ನಿಶ್ಚಿತ. ಈ ಬಾರಿ ಭಾರತಕ್ಕೆ ವಿಶ್ವಕಪ್ ಎಂಬ ವಿಶ್ವಾಸದಲ್ಲಿ ಅಭಿಮಾನಿಗಳಿದ್ದಾರೆ. ಒಂದು ವೇಳೆ ಎಲ್ಲರ ನಿರೀಕ್ಷೆ ಸತ್ಯವಾಗಿ ಟೀಂ ಇಂಡಿಯಾ ವಿಶ್ವಕಪ್ ಎತ್ತಿ ಹಿಡಿದರೆ ಹಣದ ಹೊಳೆ ಹರಿಯಲಿದೆ. ಐಸಿಸಿ ಪ್ರಕಾರ ಈ ಬಾರಿ $1 ಕೋಟಿ ಅಂದರೆ ಸುಮಾರು 70.12 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ವಿಶ್ವಕಪ್ ವಿಜೇತ ತಂಡಕ್ಕೆ 28 ಕೋಟಿ ರೂಪಾಯಿ ಸಿಗಲಿದೆ. ಫೈನಲ್ನಲ್ಲಿ ಸೋಲುವ ತಂಡಕ್ಕೆ $2 ಮಿಲಿಯನ್ ಅಂದರೆ 14 ಕೋಟಿ ರೂಪಾಯಿ ಸಿಗಲಿದೆ. ಇದಲ್ಲದೆ ಸೆಮಿಫೈನಲ್ನಲ್ಲಿ ಸೋಲುವ 2 ತಂಡಕ್ಕೆ 5.5 ಕೋಟಿ ರೂಪಾಯಿ ಸಿಗಲಿದೆ. ವಿಶ್ವಕಪ್ ವಿಜೇತ ತಂಡಕ್ಕೆ ಸಿಗುವ ಬಹುಮಾನದ ಹಣ ವಿಂಬಲ್ಡನ್ ವಿಜೇತರಿಗಿಂತ ಹೆಚ್ಚು, ಆದರೆ ಫಿಫಾ ಫುಟ್ಬಾಲ್ಗಿಂತ ಕಡಿಮೆ. ಫಿಫಾ ವಿಶ್ವಕಪ್ ವಿಜೇತ ಪುರುಷರ ತಂಡಕ್ಕೆ 261 ಕೋಟಿ ರೂಪಾಯಿ ಸಿಗುತ್ತದೆ, ಮಹಿಳಾ ತಂಡಕ್ಕೆ 27.5 ಕೋಟಿ ರೂಪಾಯಿ ಸಿಗುತ್ತದೆ. ವಿಂಬಲ್ಡನ್ ಗೆದ್ದ ಪುರುಷರು ಮತ್ತು ಮಹಿಳಾ ಆಟಗಾರರಿಗೆ 19.3 ಕೋಟಿ ರೂಪಾಯಿ ಸಿಗುತ್ತದೆ. ರಾಜ್ಯದಲ್ಲಿರುವ ಸಮ್ಮಿಶ್ರ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದ್ದು ಕೂಡಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿಯ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಹರಕುಣಿ ಮಾತನಾಡಿ, ಸಮ್ಮಿಶ್ರ ಸರ್ಕಾರ ಪತನದತ್ತ ಸಾಗುತ್ತಿದೆ. ಸರ್ಕಾರ ರಚಿಸುವಷ್ಟೇ ಸ್ಥಾನಗಳನ್ನು ಕಳೆದುಕೊಂಡಿದ್ದು ಪ್ರಭಾವಿ ಶಾಸಕರೇ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ರಾಜೀನಾಮೆ ನೀಡಿದ್ದಾರೆ. ಇಷ್ಟಾದರೂ ಮುಖ್ಯಮಂತ್ರಿಗಳ ಅಧಿಕಾರದ ದಾಹ ಕಡಿಮೆಯಾಗುತ್ತಿಲ್ಲ. ಕೂಡಲೇ ಕುಮಾರಸ್ವಾಮಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಹೊಸ ಸರ್ಕಾರ ರಚನೆಯಾಗುವವರೆಗೂ ಗವರ್ನರ್ ಆಡಳಿತ ಜಾರಿ ಬರಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಎಂಬಿ ಜಿರ್ಲಿ, ವೀಣಾ ಟೋಪಣ್ಣವರ್, ರಾಜು ಚಿಕ್ಕನಗೌಡರ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಯುವಜನ ದಿವಸ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಹಾಗೂ ಗ್ರಾಮೀಣ ವತಿಯಿಂದ ನಾವು ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಂದಿದ್ದೇವೆ. ಈ ಮನವಿಯಲ್ಲಿ ಕೊಡಲಿಕ್ಕೆ ನಮ್ಮ ಗ್ರಾಮೀಣ ದೇಶದ ವಿಜಯಪಾಂಡು ಜಿರ್ಲಿಯವರು, ನಮ್ಮ ಮಹಾನಗರ ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣ ಪ್ರದರ್ಶಿಗಳು ಎಲ್ಲರೂ ಇದು ಈ ಮನವಿ ಕೊಡಲಿಕ್ಕೆ ಬಂದಿದ್ದಾರೆ. ಇವತ್ತಿನ ಮೂಲ ಉದ್ದೇಶ ಏನಂದರೆ, ಈಗಾಗಲೇ ಕರ್ನಾಟಕದಲ್ಲಿ 1 ವರ್ಷದಿಂದ ಡೊಮರಾಟ ನಡೀತಾ ಇತ್ತು, ಸರ್ಕಾರ ಇದೇನೋ ಇಲ್ಲೋ ಅಂತ. ಇವತ್ತು ಅದು ಒಂದು ಅಂತ್ಯಕ್ಕೆ ಬಂದಿದೆ. ಅವ್ರದೇ ಆದ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಂದು 10 ಜನ, JDSನ 3 ಜನ, ಇಂಡಿಪೆಂಡೆನ್ಸ್ ಇಬ್ಬರು ಈಗಾಗಲೇ ರಾಜೀನಾಮೆ ಕೊಟ್ಟು ಗವರ್ನರಿಗೂ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟು ಈ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಅಂತ ಹೇಳಿ ಅವರು
ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ಇನ್ನೊಂದು ಸ್ವಲ್ಪ ಟೈಮ್ದಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಬಹುದು. ಅದನ್ನು ಮಾಡದೆ ಹೋದ್ರೂ ಈಗ ಗವರ್ನರ್ ನಾವು ಇಷ್ಟೇ ಬಿಜೆಪಿ ಪಕ್ಷವು ಮೈತ್ರಿ ಪಕ್ಷದ ಶಾಸಕರಿಗೆ ಆಮಿಷಗಳನ್ನು ನೀಡಿ ಕುದುರೆಯ ವ್ಯಾಪಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ರಸ್ತೆ ತಡೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಮಾತನಾಡಿ, ರಾಜ್ಯದಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಬಿಜೆಪಿ ಪಕ್ಷದ ಕುಮ್ಮಕ್ಕಿನಿಂದ ನಡೆಯುತ್ತಿರುವುದರಿಂದ ಸಾಂವಿಧಾನಿಕ ರೀತಿಯಲ್ಲಿ ಬಿಜೆಪಿ ಪಕ್ಷವು ನಮ್ಮ ಶಾಸಕರುಗಳಿಗೆ ಆಮಿಷವನ್ನ ಒಡ್ಡಿ ಕುದುರೆಯ ವ್ಯಾಪಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವುದು ಆಪರೇಷನ್ ಕಮಲ ಮಾಡುವುದು ಜಗಜ್ಜಾಹಿರವಾಗಿದೆ. ಬಿಜೆಪಿ ಪಕ್ಷದ ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಿದೆ ಎಂದು ಹೇಳಿದರು. ಇಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿಯ ಮುಖಂಡರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಇದು 5 ಬಾರಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹೋಗಿ 5 ಬಾರಿ ಫೇಲ್ ಆಗಿದ್ದಾರೆ. ಹೀಗೆ ಮತ್ತೆ ಅದೇ ಕೆಲಸಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೇವೆ. ಯಾಕೆಂದರೆ ನಮ್ಮ 13 ಶಾಸಕರನ್ನು ಖರೀದಿಸಲು ಪ್ರಯತ್ನ ಮಾಡಿ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಿ ಅವರು ಸ್ಪೆಷಲ್ ಫ್ಲೈಟ್ನಿಂದ ಬಾಂಬೆಗೆ ಕರೆದುಕೊಂಡು ಹೋಗಿದ್ದಾರೆ ನಮ್ಮ ಶಾಸಕರಿಗೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಏಕೆಂದರೆ ಅಸಂವಿಧಾನಿಕ ಮತ್ತು ಈ ಪ್ರಜಾಪ್ರಭುತ್ವದ ವಿರೋಧಿ ಬಿಜೆಪಿ ಏನು ಮಾಡ್ತಾ ಇದೆ ಸಂವಿಧಾನ. ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಬಿಜೆಪಿಯು ಆಪರೇಷನ್ ಕಮಲದ ದುಸ್ಸಾಹಸಕ್ಕೆ ಕೈ ಹಾಕುತ್ತಲೇ ಇದೆ. ಇದನ್ನ ಕೈಬಿಟ್ಟು ವಿರೋಧ ಪಕ್ಷದಲ್ಲಿ ಕುಳಿತು ಉತ್ತಮ ಆಡಳಿತ ನಡೆಸಲಿ ಎಂದು ಬೆಳಗಾವಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿಯು ಆಪರೇಷನ್ ಕಮಲವನ್ನ ಕೈಬಿಡಬೇಕು, ಸಮ್ಮಿಶ್ರ ಸರ್ಕಾರ ಜನಪರ ಆಡಳಿತ ನೀಡಲು ಅಡ್ಡಿಯಾಗದೆ ವಿರೋಧ ಪಕ್ಷವು ನೈತಿಕತೆಯನ್ನು ಉಳಿಸಿಕೊಳ್ಳಬೇಕು, ಕಮಲಪಾಳ್ಯದ ರಾಷ್ಟ್ರೀಯ ನಾಯಕರ ಪ್ರಜಾಪ್ರಭುತ್ವವನ್ನ ಪಕ್ಕಕ್ಕಿಟ್ಟು ಕರ್ನಾಟಕದಲ್ಲಿ ಸರ್ಕಾರ ರಚನೆಗೆ ಪ್ರಯತ್ನಿಸುತ್ತಿದ್ದಾರೆ, ಇದು ಜನಪರ ಆಡಳಿತಕ್ಕೆ ವಿರುದ್ಧವಾದದ್ದು ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಮಾತನಾಡಿ, ಬಿಜೆಪಿಯು ನೈತಿಕತೆಯನ್ನ ಮರೆತು ಸಮ್ಮಿಶ್ರ ಸರ್ಕಾರವನ್ನ ಪತನಗೊಳಿಸಲು ಪ್ರಯತ್ನಿಸುತ್ತಲೇ ಇದೆ. ಮೈತ್ರಿ ಸರ್ಕಾರ ರಚನೆ ಆದಾಗಿನಿಂದಲೂ ಅದನ್ನ ಕೆಡವಲು 5-6 ಬಾರಿ ವಾಮ ಮಾರ್ಗ ತುಳಿದು ವಿಫಲರಾಗಿದ್ದಾರೆ. ಇಷ್ಟಾದರೂ ಯಡಿಯೂರಪ್ಪ, ಮೋದಿ, ಅಮಿತ್ ಶಾ ಎಚ್ಚೆತ್ತುಕೊಳ್ಳಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ಬಹುಮತ ತೋರಿಸಿ ಅಧಿಕಾರ ನಡೆಸಲಿ, ಈ ಬಾರಿ ಇರುವ ಸರ್ಕಾರಕ್ಕೆ ಉತ್ತಮ ಆಡಳಿತ ನಡೆಸಲು ಬಿಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೆಡಿಎಸ್ ಸಮ್ಮಿಶನ್ ಸರ್ಕಾರ ಪ್ರಾರಂಭವಾಯಿತು, ಅವಾಗಿನಿಂದ ಬಿಜೆಪಿ ಅವರಿಗೆ ಅದನ್ನ ಅರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಪಕ್ಷದ ನಾಯಕರು ವಿರೋಧ ಪಕ್ಷದಲ್ಲಿ ಉಳಿದುಕೊಳ್ಳಿಕ್ಕೆ ಅವರು ಚಡಪಡಿಸ್ತಾ ಇದ್ದಾರೆ. ಕೇವಲ ಯಾವ್ದಾದ್ರು ಒಂದು ವಾಮ ಮಾರ್ಗ ಹುಡುಕಾಡಿ ಅನೈತಿಕತೆಯನ್ನ ದಾರಿಯನ್ನಾದರೂ ತುಳಿದು ಒಟ್ಟು ಹೆಂಗಾದ್ರೂ ಮಾಡಿ ಸರ್ಕಾರವನ್ನು ಪತನಗೊಳಿಸಿ ತಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿ ಅಭ್ಯರ್ಥಿ ಅವರಲ್ಲಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರವಾದಾಗಿನಿಂದ ಈಗಾಗಲೇ ಒಂದು 5-6 ಬಾರಿ ಈ ಸರ್ಕಾರವನ್ನು ಅಸ್ಥಿರವಾಗಿಗೊಳಿಸಲಿಕ್ಕೆ ಅವರು ಪ್ರಯತ್ನ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 100 ಸದಸ್ಯರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದರು. ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದವೀಧರ ಶಿಕ್ಷಕರೆಂದು ಪರಿಗಣಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾಯಿಸಲು ಆಗ್ರಹಿಸುತ್ತೇವೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ ನಿಗದಿಗೊಳಿಸಬೇಕು. ನೂತನ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸುವುದು, ಹಳೆ ಪಿಂಚಣಿ ಯೋಜನೆಯನ್ನೇ ಮುಂದುವರೆಸುವುದು, ಕಳೆದ 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆಯಾಗದೇ ಇರುವುದರಿಂದ ಈಗ ವರ್ಗಾವಣೆಯ ಪ್ರಕ್ರಿಯೆ ಆರಂಭವಾಗಿದ್ದು ಈ ಪ್ರಕ್ರಿಯೆ ಮುಗಿದ ತಕ್ಷಣ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಕೇವಲ ಕೋರಿಕೆ ವರ್ಗಾವಣೆ ನಡೆಸಬೇಕೆಂದು ಆಗ್ರಹಿಸಿದರು. ಸಂಘ ಇವತ್ತು ರಾಜ್ಯ ಸಂಘದ ನಿರ್ದೇಶನದಂತೆ, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಯ ನಿರ್ದೇಶನದಂತೆ ಸುಮಾರು 7-8 ಬೇಡಿಕೆಗಳನ್ನು ಪ್ರಮುಖವಾಗಿರ್ತಕ್ಕಂಥ ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದ 34 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಶಾಲೆಗಳನ್ನು ಬಂದ್ ಮಾಡಿ ಎಲ್ಲ ಶಿಕ್ಷಕರು ಪಾಲ್ಗೊಳ್ಳುವ ಮೂಲಕ ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಇವತ್ತು ನಗರದಲ್ಲಿ ನಾವೆಲ್ಲ ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. 2016ರಲ್ಲಿ ತನ್ವೀರ್ ಸೇಠ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ರೂಲ್ ಬಂದಾಗ ನಾವೇ ಹೋಗಿ ಎಲ್ಲರೂ ರಿಕ್ವೆಸ್ಟ್ ಕೊಟ್ಬಿಟ್ಟು ಬಂದ್ವಿ. ಹೈದರಾಬಾದ್ ಕರ್ನಾಟಕದಲ್ಲಿ 20%ಗಿಂತ ಜಾಸ್ತಿ ವೇಕೆನ್ಸಿ ಇದೆ, ಅದನ್ನ ನೀವು ಫಿಲ್ ಮಾಡ್ಕೊಳ್ಳಿ ಅಂತ. ಈಗ 2016 ಆಗಿ 19 ಬಂದಿದೆ, 3 ವರ್ಷದಿಂದ ಈ ಸರ್ಕಾರದಲ್ಲಿ ಯಾವುದೇ ರೀತಿ ನೇಮಕಾತಿ ಮಾಡ್ಕೊಂಡಿಲ್ಲ. ಇವ್ರು ಮಾಡ್ಕೊಳ್ದಾರ ತಪ್ಪಿಗೆ ಇಲ್ಲಿರುವಂತಹ ಔಟ್ ಆಫ್ ಡಿಸ್ಟ್ರಿಕ್ ಹೋಗುವಂತ ಶಿಕ್ಷಕರು ಕಷ್ಟಪಡ್ತಾ ಇದೀವಿ. 20% ಇಂದ ವೇಕೆನ್ಸಿ ಇದ್ರೆ ಅವ್ರನ್ನ ಔಟ್ ಆಫ್ ಡಿಸ್ಟ್ರಿಕ್ ಬಿಡಲ್ಲ, 10 ವರ್ಷ ಕಂಪಲ್ಸರಿ ಆಗಬೇಕು ಅಂತ ಹೊಸ ಹೊಸ ರೂಲ್ಸ್ ತರ್ತಿದ್ದಾರೆ. ಶಿಕ್ಷೆ ಇಷ್ಟೊಂದೆಲ್ಲ ಕಲಬುರಗಿ
ಕಲಬುರಗಿ ನಗರದಲ್ಲಿ ರೆಸಾರ್ಟ್ ರಾಜಕಾರಣಕ್ಕೆ ಜನವಾದಿ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಜನ ಭೀಕರ ಬರಗಾಲದಿಂದ ತತ್ತರಿಸಿದ್ದಾರೆ. ಮಹಿಳೆಯರು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಅವ್ಯಾಹತವಾಗಿ ನಡೆಯುತ್ತಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಹೊಸ ರೋಗಗಳಿಂದ ಜನ ಪರದಾಡುತ್ತಿರುವಾಗ ಜನರ ಸಂಕಷ್ಟಕ್ಕೆ ನೆರವಾಗಲು ತಾಯಿಯಂತೆ ಧಾವಿಸಬೇಕಿದ್ದ ಶಾಸಕರು ತಮ್ಮದೇ ಸರ್ಕಾರವನ್ನ ಅಭದ್ರಗೊಳಿಸಲು ಮುಂದಾಗಿರುವುದು ಖಂಡಿಸಿದರು. ಭೀಕರ ಬರಗಾಲ, ಕುಡಿಯುವ ನೀರಿಗೂ ತತ್ವಾರ, ಜಾನುವಾರುಗಳು ಸಾಯುತ್ತಿವೆ. ಕೈಕೊಟ್ಟ ಮುಂಗಾರಿನಿಂದ ರೈತರು ಕಂಗಾಲಾಗಿದ್ದಾರೆ. ಆದರೆ ಇದ್ಯಾವುದು ತಮಗೆ ಸಂಬಂಧವೇ ಇಲ್ಲವೆಂಬಂತೆ ಸಚಿವ ಸ್ಥಾನಕ್ಕಾಗಿ ಹಂಬಲಿಸಿ ತಮ್ಮದೇ ಸರ್ಕಾರವನ್ನ ಬೀಳಿಸಿ ಹೊರಟ ಶಾಸಕರನ್ನ ಮತದಾರರು ತರಾಟೆಗೆ ತೆಗೆದುಕೊಳ್ಳುವ ಹೊತ್ತು ಇದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕರ್ನಾಟಕದ ಈ 15-16 ಜನ ಶಾಸಕರು ರಾಜೀನಾಮೆ ಕೊಟ್ಟಾರಲ್ಲ, ಇವ್ರಿಗೆ ಏನ್ ದಾಡಿ ಬಡಿತು, ಯಾಕೆ ಕೊಟ್ಟಾರ ಅಂತ ಹೇಳಿ ಕರ್ನಾಟಕದ ಜನ ಪ್ರಶ್ನೆ ಮಾಡ್ಲತ್ತೀವಿ. ಜನ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿ ಕಳಿಸ್ಯಾರ. ನೀವು ಕೋಟಿ ಕೋಟಿ ರೊಕ್ಕದ ಆಶೆ ಸಲುವಾಗಿ ಒಂದು ಪಾರ್ಟಿ ಬಿಟ್ಟು ಮತ್ತೊಂದು ಪಾರ್ಟಿ, ಅದು ಬಿಟ್ಟು ಮತ್ತೊಂದು ಪಾರ್ಟಿ ಜಿಗಿಲಿಕ್ಕೆ ನಿಮ್ಗೆ ಓಟ್ ಕೊಟ್ಟು ಕಳಿಸ್ಯಾರ. ಜನ ಪ್ರಜಾಪ್ರಭುತ್ವ ನಾಡಿನೊಳಗ ಪ್ರಜೆಗಳು ಪ್ರಭುಗಳು ತಿಳ್ಕೊಳ್ರಿ. ಎಂಎಲ್ಎ ಸೀಟನ್ನ ಮಾರ್ಕೊಳತ್ತಾರ ಇನ್ನೊಬ್ಬರಿಗೆ, ಇದು ಯಾಕೆ ಮಾಡ್ಬೇಕು? ನಾವ್ ಎದಕ್ ಕಳ್ಸಿವಿ, ನಮ್ಮನ್ನ ಉದ್ದಾರ ಮಾಡ್ತಾರ, ನಮಗ್ ಇದು ಮಾಡ್ತಾರ ಅನ್ನೋ ಸರಿ ಅಂತ ಅವ್ರಿಗೆ ಕಳ್ಸಿವಿ. ಅವ್ರು ನೋಡಿದ್ರು ತಮ್ಮ ತಾವೇ ಉದ್ದಾರ ಅಲ್ಲತ್ತಾರ ಹೊರತು ಇನ್ನೊಬ್ಬರು ಜನರ ಅಭಿವೃದ್ಧಿಗಾಗಿ ಸಹಿಸಲಾಗ್ಯಾರ. ಬರೀ ತಮ್ಮದು ಇನ್ನೊಬ್ಬರು ಒಬ್ರು 40 ಲಕ್ಷ ಕೊಡ್ತಾರ ಅಂದ್ರೆ ಅವ್ರ ಹತ್ರ ಹೋಗ್ತಾರ, ಇನ್ನೊಬ್ರು 80 ಲಕ್ಷ ಕೊಡ್ತಾರ ಅಂದ್ರೆ ಕಾಂಗ್ರೆಸ್ ಹತ್ರ ಬರ್ತಾರ. ಬರೀ ಇದು ಈ ಹೊತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.